ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯ ರಾಜ್ಯ ವಕ್ತಾರರು ಆದ ಶ್ರೀಮಾನ್ಯ ಸಿಎಂ ಶಹಬಾಜ್ ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿಎಂ ಶಹಬಾಜ್ ಖಾನ್ ಅಂತ. ನಾನು ಹುಟ್ಟಿದ ಹೊಳೆ ನರಸೀಪುರ, ಬೆಳೆದಿದ್ದ ಹಾಸನ, ಇರೋದು ಬ್ಯಾಂಗ್ಳೂರು. ಓಕೆ ಸರ್, ತಾವು ರಾಜಕೀಯ ರಂಗಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ, ಮತ್ತೆ ಆ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಯಾರು ಸರ್? ಗುರುಗಳು ಅಂತ ಹೇಳಿದ್ರೆ ಎಲ್ಲ ಪೊಲಿಟಿಷಿಯನ್ಸ್ಗೂ ಹಾಗೂ ನನಗೂ ವ್ಯತ್ಯಾಸ ಏನಂತ ಹೇಳಿದ್ರೆ, ನನಗೆ ಗುರುಗಳಾದಂತಹ ದೇವೇಗೌಡಜಿ ಅವರು. ಯಾಕಂತ ಹೇಳಿದ್ರೆ ನಾವು ಹೊಳೆ ನರಸೀಪುರಲ್ಲಿ ಹುಟ್ಟಿರೋದ್ರಿಂದ ನಾವು ನೋಡೋದೇನಂತ ಹೇಳಿದ್ರೆ, ಒಬ್ಬರು ರೈತರು ಆ ಮಟ್ಟಕ್ಕೆ ಹೋಗಿ ಪ್ರಧಾನ ಮಂತ್ರಿ ಆದ್ರು ಅಂತ ಹೇಳ್ಬಿಟ್ಟು. ಸರ್, ತಾವು ರಾಜಕೀಯ ರಂಗಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ಯಾವಾಗ ಹೇಗೆ ಅಂತ ಹೇಳಿದ್ರೆ, ನಾನು ರಾಜಕೀಯ ರಾಜಕಾರಣಕ್ಕೆ ಇಳಿದು ಒಂದು ವರ್ಷ ಆಯ್ತು. ಯಾಕಂದ್ರೆ ನಾನೊಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಹಾಸನಲ್ಲಿ ಎಲೆಕ್ಷನ್ ನಿಲ್ತೀನಿ ಅಂತ ಹೇಳ್ಬಿಟ್ಟು ನಾನು ಪ್ರವೇಶ ಮಾಡಿದೆ. ಯಾಕೆ ಪ್ರವೇಶ ಮಾಡಿದೆ ಅಂದ್ರೆ, ನಾನು ಈಗ ನಡೀತಾ ಇರೋದು ನಮ್ಮ ಫಂಡಮೆಂಟಲ್ ರೈಟ್ಸು ನಮ್ಗೆ ಸಿಗ್ತಾ ಇಲ್ಲ, ಇದೇ ರೀತಿಯ ಬೇರೆಯವ್ರಿಗೂ ಜೊತೆಗೂ ಇದೇ ತರ ಆಗ್ತಾ ಇದೆ ಅಂತ ನಾನು ರಾಜಕಾರಣಕ್ಕೆ ನಾನು ಹೇಳಿದೆ. ಖಂಡಿತ ಸರ್. ಸರ್, ತಾವು ಈಗ ಹಾಲಿ ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯ ರಾಜ್ಯ ವಕ್ತಾರರು ಆಗಿದ್ದೀರಾ, ಈ ಒಂದು ತಮ್ಮ ಒಂದು ಈ ಸ್ಥಾನದಲ್ಲಿ ತಮ್ಮ ಒಂದು ಜವಾಬ್ದಾರಿ ಏನಾಗಿದೆ ಸರ್? ನಂದು ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ನನ್ನ ಜವಾಬ್ದಾರಿಕ್ಕಿಂತ ಮುಂಚೆ ಮುಖ್ಯವಾಗಿ ನಮ್ಮ ಡಾಕ್ಟರ್ ನೋಹೇರಾ ಶೇಖ್ ಮೇಡಮ್ ಅವರು ಒಂದು ಅಲ್ಪಸಂಖ್ಯಾತರಲ್ಲಿ ಫಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೆದಾಗ ಬೇಗಂ ಏಜಾಜ್ ರಸೂಲ್ ಅನ್ನೋರು ಇದ್ರು. ಅದಾದ ನಂತರ ಯಾವುದೇ ಮಹಿಳೆ ಈ ಲೆವೆಲ್ಗೆ ಹೋಗಿ ಈ ಮಟ್ಟಕ್ಕೆ ಪಾರ್ಟಿ ಮಾಡಿಲ್ಲ. ಆ ಕೆಲಸವನ್ನು ಡಾಕ್ಟರ್ ನೋಹೇರಾ ಶೇಖ್ ಅವರು ಮಾಡಿದ್ದಾರೆ. ಅದಕ್ಕೆ ಎಲ್ಲ ನಮಗೆ ಹೆಮ್ಮೆಯ ವಿಷಯ. ಆಮೇಲೆ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿದು ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, MEP ಮಹಿಳಾ ಎಂಪವರ್ಮೆಂಟ್ ಪಾರ್ಟಿ ಏನಿದೆ, ಕೇವಲ ಮಹಿಳೆಯವ್ರಿಗೋಸ್ಕರ ಅಲ್ಲ, ಎಲ್ಲರಿಗೂ ಜಸ್ಟಿಸ್ಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ನಮ್ಗೆ ಎಲ್ಲರೂ ನಾವು ರಿಲಿಜನ್ ಮೂಲಕ ಹೋಗ್ತಾ ಇಲ್ಲ, ನಮ್ಗೆ ಸೆಕ್ಯುಲರಿಸಂ ಬೇಕು. ಯಾಕಂದ್ರೆ ನಾವು ಪ್ರತಿಯೊಬ್ಬರದ್ದು ಫಂಡಮೆಂಟಲ್ ರೈಟ್ಸ್ಗೋಸ್ಕರ ಓಡಾಡಿ ಅವರ ಹಕ್ಕನ್ನ ನಾವು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ನಿಂತಿದ್ದೀವಿ. ಖಂಡಿತ ಸರ್. ಯೂಶ್ವಲಿ ಈಗ ಹಾಲಿ ಈಗ ನಿಮ್ಮ ಒಂದು ಕಾಂಗ್ರೆಸ್ ಪಾರ್ಟಿ ಆಗಿರ್ಲಿ, BJP ಪಾರ್ಟಿ ಆಗಿರ್ಲಿ, JDS ಪಾರ್ಟಿ ಆಗಿರ್ಲಿ, ಇದೇ ರೀತಿ ಸುಮಾರು ಪಾರ್ಟಿಗಳಿದೆ. ತಮ್ಮ ಒಂದು ಪಾರ್ಟಿ ವ್ಯತ್ಯಾಸ ಏನಾಗಿದೆ ಸರ್ ಈ ಒಂದು ಪಾರ್ಟಿಯಿಂದ, ಡಿಫ್ರೆನ್ಸ್ ಏನಿದೆ? ವ್ಯತ್ಯಾಸ ಹಾಗೂ ಡಿಫ್ರೆನ್ಸ್ MEPಗೆ ಏನಂತ ಹೇಳಿದ್ರೆ, ಮೊದಲನೇದಾಗಿ ಯಾವುದೇ ಪಕ್ಷ ಬಂದರೂ ಕೂಡ ಈ ನಮ್ಮ ಎಜುಕೇಶನ್ ರೈಟ್ಸ್ ಇದೆಯಲ್ಲ ಅದಕ್ಕೋಸ್ಕರ ಯಾರು ಹೋರಾಡಿಲ್ಲ ಇಲ್ಲಿವರೆಗೂ ನನ್ಗನ್ನಿಸ್ದಾಗೆ. ಇಲ್ಲ ಅಂದ್ರೆ ಇಡೀ ಇಂಡಿಯಾ ಎಜುಕೇಟೆಡ್ ಆಗಿರ್ತಾ ಇದ್ರು. ಈ ಎಜುಕೇಟೆಡ್ ಆಗೋದ್ರಿಂದ ಯಾರು ಯಾವುದೇ ದುಡ್ಡನ್ನು ಭ್ರಷ್ಟಾಚಾರವನ್ನು ಅವ್ರವ್ರಾಗೆ ಮುಕ್ತ ಮಾಡ್ತಾ ಇದ್ರು. ಈ ಲೆವೆಲ್ಗೆ ನಮ್ಮ ಕರ್ನಾಟಕ ಆಗ್ಲಿ ಇದು ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಆ ಪಕ್ಷಕ್ಕೂ ನಮ್ಮ ಪಕ್ಷಕ್ಕೂ ವ್ಯತ್ಯಾಸ, ನಾವು ಪ್ರತಿ ಮಗುಗೂ ಈಗ ಹೆಚ್ಚು ಕಮ್ಮಿ 75,000 ಸ್ಕೂಲ್ಸ್ಗಳಿದೆ ಕರ್ನಾಟಕದಲ್ಲಿ, ಆ ಪ್ರತಿ ಸ್ಕೂಲ್ಗೂ ಕೂಡ ನಾವು ಫೀಸ್ ಫ್ರೀ ಮಾಡ್ತೀವಿ. ಆಮೇಲೆ ಪ್ರತಿ ಟೀಚರ್ಗೂ ಒಂದೊಂದು ಮನೆ ಕೊಡ್ತೀವಿ. ಮುಖ್ಯವಾಗಿ ಈಗ ಟೀಚರ್ಸ್ಗಳಿಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತಾರೆ. ನಾವೇ ಸ್ವತಃ ನಮ್ಮ ಟೀಚರ್ಗಳಿಗೆ ಹೋಗಿ ನೀವು ಹೇಗಿದ್ದೀರಾ, ಹೆಂಗ್ ಚೆನ್ನಾಗಿದ್ದೀರಾ, ನಿಮ್ಮ ಜೀವನ ಹೇಗ್ ಮಾಡ್ತಾ ಇದ್ದೀರಾ ಅಂತ ನಾವು ಕೇಳ್ತಾ ಇಲ್ಲ. ಅಂಥದ್ರಲ್ಲಿ ಅಂತ ಟೀಚರ್ಸ್ಗಳಿಗೆ ನಾವು ಒಂದೊಂದು ಸ್ವಂತ ಮನೆಯನ್ನು ಕಟ್ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಕಮಿಟ್ಮೆಂಟ್ಸ್ ಇದೆ. ಖಂಡಿತ, ತಮ್ಮ ಒಂದು ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ತಾವು ಒಂದು ಈ ಒಂದು ತಮ್ಮ ಒಂದು ಉದ್ದೇಶಗಳು ತಮ್ಮ ಒಂದು ಯೋಜನೆಗಳು ಇಟ್ಕೊಂಡಿದ್ದೀರಾ ಅಧಿಕಾರಕ್ಕೆ ಬಂದ್ರೆ ಅಂತ ಇಲ್ಲ, ಈ ಬಾರ್ ಅಪ್ಕಿ ಬಾರ್ ಅಂತೂ ಕರ್ನಾಟಕದಲ್ಲಿ MEP ಸರ್ಕಾರ ಆಗುತ್ತೆ. ನಮ್ಗಂತೂ ನಂಬಿಕೆ ಇದೆ, ಪ್ರತಿಯೊಬ್ರು ಸ್ಪಂದಿಸಿದ್ದಾರೆ. ನಮ್ಮ ಪಕ್ಷ ಮೊದಲ ಹೆಜ್ಜೆ ಇಟ್ಟಿದ್ರು ಕರ್ನಾಟಕದಲ್ಲಿ, ಪ್ರತಿಯೊಬ್ರು ಸ್ಪಂದಿಸಿರೋದು ನೋಡಿದ್ರೆ ನಾವೇನೋ ಬಂದು ಕರ್ನಾಟಕಕ್ಕೆ 25 ವರ್ಷ ಆಗಿದೆ ನಮ್ಮ ಪಕ್ಷ ಬಂದು, ಆ ರೀತಿ ನಮ್ಗೆ ಸ್ಪಂದಿಸಿದ್ದಾರೆ ಪ್ರತಿ ತಾಲೂಕುಗಳಲ್ಲೂ ಪ್ರತಿ ಜಿಲ್ಲೆಗಳಲ್ಲೂ. ನಮ್ಮ 224 ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ನಾವು MLA ನಿಲ್ಸಿ ಆ MLSಗೆ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ. 150 ಹೆಚ್ಚು MLSಗಳನ್ನ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಒಂದು ಅಪಾರ ಭರವಸೆಯನ್ನು ಇಟ್ಟಿದ್ದೀವಿ. ಆ ಭರವಸೆಗೆ ಸ್ಫೂರ್ತಿಯಾಗಿ ಜನ ನಮಗೆ ಬೆಂಬಲ ನೀಡ್ತಾ ಇದ್ದಾರೆ. ಆ ಬೆಂಬಲದಿಂದ ನಾವು ಈ ಬಾರಿ ನಮ್ಮ ಸರ್ಕಾರ ಕೂರ್ಸಕ್ಕೆ 100 ಬಾರಿ ನಾವು ಹೇಳ್ತಾ ಇದ್ದೀನಲ್ಲ, ಆ ರೀತಿ ನಾವು 100 ಬರ್ತೀವಿ ಅಂತ ನಮ್ಗೊಂದು ಅಪಾರ ಭರವಸೆ ಇದೆ. ಅದಕ್ಕೆ ಬೆಂಬಲವಾಗಿ ಜನಗಳು ನಿಂತಿದ್ದಾರೆ. ಕರ್ನಾಟಕದ 6 ಕೋಟಿ ಜನಗಳು ಇಲ್ಲಿವರೆಗೂ ಕೇವಲ ಸುಳ್ಳು ಹೇಳಿ ಮೋಸನೇ ಆಗಿದೆ ಹೊರತು, ಈ ಕರ್ನಾಟಕದಲ್ಲಿ ಈ ಕರ್ನಾಟಕಕ್ಕೋಸ್ಕರ ಗಂಗಾ ಚೌಡ, ಚಾಲುಕ್ಯ, ರಾಷ್ಟ್ರಕೂಟ, ಹಕ್ಕಬುಕ್ಕ, ಗಂಡುಗಲ್ಲಿ ರಾಮ, ಕೆಂಪೇಗೌಡ, ಹೈದರಲಿ,
ಟಿಪ್ಪು, ಪುಲಕೇಶಿ, ನುಪ್ಪುತುಂಗ, ಶಾತವಾದ, ಅತ್ತಿಮಾಬೇಗ್, ಚಂದ್ರಗುಪ್ತ ನಾಯಕ, ಬೆಲ್ಲವಡಿ, ಮಲ್ಲಮ್ಮ, ಕುವೆಂಪು, ಕಾರನ್, ಕಾರ್ನಾಳ್, ಕಂಬಾನ್, ಅನಂತಮೂರ್ತಿ, ಗೋಕರ, ಶರಣರ, ದಾಸರ, ಸಂತರ, ಮನಿಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ, ಕನ್ನಡ, ಕನ್ನಡ ಅಂತ ನಾವು ಯಾವ ರೀತಿ ಹೇಳ್ತೀವೋ ಅದೇ ರೀತಿ ಆ ಕರ್ನಾಟಕವನ್ನು ಉಳಿಸ್ಕೊಳ್ಳೋ ಅಂತ ಸಮಯ ಬಂದಿದೆ. ಆ ಸಮಯಕ್ಕೆ ಸ್ಫೂರ್ತಿಯಾಗಿ ಜನಗಳು ನಮ್ಮ ಜೊತೆ ಇರ್ತಾರೆ ಅನ್ನೋಂತ ಒಂದು ಭರವಸೆಯನ್ನು ನಾವು ಇಟ್ಕೊಂಡಿದ್ದೀವಿ. ಖಂಡಿತ, ತುಂಬಾ ಒಳ್ಳೆ ವಿಚಾರ ಸರ್. ಸರ್, ತಮ್ಮ ಒಂದು ಮಹಿಳಾ ಎಂಪವರ್ಮೆಂಟ್ ಪಾರ್ಟಿ ಬೇರೆ ಒಂದು ಪಕ್ಷದ ಜೊತೆ ಅಟ್ಯಾಚ್ ಆಗ್ತಾ ಇದೆ ಅಂತ ಒಂದು ವಿಚಾರ ಬರ್ತಾ ಇದೆ, ಇದ್ರ ಬಗ್ಗೆ ತಮ್ಮ ಒಂದು ವಿಚಾರ ಏನಿದೆ ಸರ್? ಆ ತರ ಅದು ಸುಳ್ಳು ವೈರಲ್ಗಳಾದ್ರೆ ನಾವು ಅದಕ್ಕೆ ನಾವು ಏನು ಮಾಡಕ್ ಆಗಲ್ಲ. ಆಮೇಲೆ ನಮ್ಮ ಜನಕ್ಕೆ ಇಲ್ಲಿವರೆಗೂ ಸೋಷಿಯಲ್ ಮೀಡಿಯಾದಿಂದಾನೇ ಮೋಸ ಆಗ್ತಾ ಬಂದಿರೋದು, ಏನೋ ಒಂದ್ ಆಗಿರ್ತದೆ, ಏನೋ ಒಂದ್ ತೋರಿಸಿರ್ತಾರೆ. ಈಗಿನ ಕಾಲದಲ್ಲಿ ಏನ್ ಸತ್ಯನೋ ಏನ್ ಸುಳ್ಳು ಅಂತ ನಂಬಕ್ ಆಗಲ್ಲ. ಅಂತ ಕಾಲದಲ್ಲಿ ನಾನು ಒಬ್ಬ ಅಲ್ಪಸಂಖ್ಯಾತ ಆಗಿ ಇದು ಚಾಲೆಂಜ್ ಇಂದ ಹೇಳ್ಬೋದು, ನಾವೆಲ್ಲರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ, ನಾವೊಬ್ಬ ಸಮಾಜ ಸೇವಕರಾಗಕ್ಕೆ ನಿಮ್ಮ ಮುಂದೆ ಬಂದಿದ್ದೀವಿ. ಇನ್ನೊಂದೇನಂದ್ರೆ ನಮ್ಮ ಪಕ್ಷ ಯಾವ ಪಕ್ಷಕ್ಕೂ ಅಟ್ಯಾಚ್ ಇಲ್ಲ, ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ, ಯಾವುದೇ ಪಕ್ಷಕ್ಕೂ ನಾವು ಅಟ್ಯಾಚ್ ಇಲ್ಲ. ಆಮೇಲೆ ನಮ್ಮ ಮೊದಲ ಹೆಜ್ಜೆ, ಈ ಹೆಜ್ಜೆಗೆ ನಿಮ್ಮ ಕರ್ನಾಟಕದವರು ಇಷ್ಟು ಬೆಂಬಲ ಕೊಟ್ಟಿರೋದು ನಮ್ಮನ್ನ ನೋಡ್ಬಿಟ್ಟು ಇದೆಲ್ಲ ಹೊಟ್ಟೆ ಕಿಚ್ಚಿಗೆ ಹೊಟ್ಟೆ ಊರಿಗೆ ಬೇರೆ ಪಕ್ಷದವರು, ವಿರೋಧ ಪಕ್ಷದವರು ಈ ತರ ಮಾಡ್ತಾ ಇರ್ಬೋದು ಹೊರತು ಮತ್ತೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಪಕ್ಷಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ. ಓಕೆ, ಖಂಡಿತ ಸರ್. ಸರ್, ತಮ್ಮ ಒಂದು ಈ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯ ಕ್ಯಾಂಡಿಡೇಟ್ಸ್ ಯಾವ ರೀತಿ ಇದಾರೆ ಸರ್? ಈ ಬಾರಿ MLA ಕ್ಯಾಂಡಿಡೇಟ್ಸ್ ಯಾವ ರೀತಿ ತಾವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಸರ್? ನಾವು ಸೆಲೆಕ್ಟ್ ಅಂತ ಹೇಳಿದ್ರೆ ಮೊದಲನೇ ಬಾರಿಗಾಗಿ ಈ ನಮ್ಮ ಪಕ್ಷದಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ಗೂ ಕೂಡ ನಾವು ಸೀಟ್ ಕೊಡಕ್ಕೆ ರೆಡಿ ಆಗಿದ್ದೀವಿ. ಇಲ್ಲಿವರೆಗೂ ಯಾವುದೇ ಪಕ್ಷ ಹ್ಯಾಂಡಿಕ್ಯಾಪ್ಗೆ ಸೀಟ್ ಕೊಟ್ಟಿಲ್ಲ. ನೀವು ನೋಡಿರ್ಬೋದು ಇತಿಹಾಸದಲ್ಲೇ ಯಾರು ಕೊಟ್ಟಿಲ್ಲ, ಹ್ಯಾಂಡಿಕ್ಯಾಪ್ಗೂ ಕೂಡ ಸೀಟ್ ಕೊಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಇದು ನಮ್ಮ ಪಕ್ಷದಲ್ಲಿ ಫಸ್ಟ್ SC ST ನಮ್ಗೆ ಫಸ್ಟ್, ಯಾಕಂದ್ರೆ ರಿಸರ್ವೇಶನ್ ಇರೋದು ಅವ್ರಿಗೆ ಮೊದಲು, ಅಂತವ್ರಿಗೆ ಕೊಟ್ಟು ಆಮೇಲೆ 70% ನಾವು ನಮ್ಮ ದಲಿತರಿಗೆ, OBCಗೆ, SC ST ಕೊಟ್ಟು ಆಮೇಲೆ ನಾವು ಜನರಲ್ ಅಲ್ಲಿ ಇರೋರ್ಗೆ ನಮ್ಮ ಅಲ್ಪಸಂಖ್ಯಾತರಿಗೆಲ್ಲ ಒಂದು 30% ಸೀಟ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದು ನಮ್ಮ ಮೇಡಮ್ ಮಾಡ್ತಾ ಇರೋ ಕೆಲಸ, ಯಾಕಂತ ಹೇಳಿದ್ರೆ ನಮ್ಮ ಹೈಕಮಾಂಡ್ ಹೇಳೋ ಹಾಗೆ ನಾವು ನಡೆಯೋದು, ನಮ್ಮಿಂದ ಏನು ನಡೆಯಲ್ಲ, ಹೈಕಮಾಂಡ್ ಹೇಳೋ ಹಾಗೆ ನಾವು ನಡೀತಾ ಇದ್ದೀವಿ ಅಷ್ಟೇ. ನಮ್ಮ ಡಾಕ್ಟರ್ ನೋಹೇರಾ ಶೇಖ್ ಮೇಡಮ್ ಅವರ ಕನಸಿಗೆ ನಾವೆಲ್ಲ ಸ್ಫೂರ್ತಿಯಾಗಿ ನಿಂತಿದ್ದೀವಿ ಹೊರತು ನಮ್ಮದು ಯಾವುದು ಆದ್ರೂ ಉದ್ದೇಶ ಇಲ್ಲ. ಖಂಡಿತ ಸರ್. ಸರ್, ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಜನ ತಮ್ಮ ಒಂದು ಪಾರ್ಟಿಗೆ ಯಾಕೆ ಬೆಂಬಲಿಸಬೇಕು ಅಂತ ಒಂದು ಕಾರಣ ಕೊಡಿ ಸರ್. ಯಾಕೆ ಬೆಂಬಲಿಸಬೇಕು ಅಂತ ಹೇಳಿದ್ರೆ ಇಲ್ಲಿವರೆಗೂ ತುಂಬಾ ಪಕ್ಷಗಳು ನೋಡಿದ್ದಾರೆ, ಬರ್ತಾರೆ, ಸುಳ್ಳು ಭರವಸೆಯನ್ನು ಕೊಡ್ತಾರೆ, ನಾವು ಮನೆ ಕಟ್ಟಿಸ್ಕೊಡ್ತೀವಿ, ನಾವು ನಲ್ಲಿ ಹಾಕಿಸ್ತೀವಿ, ನೀರ ಬರೋ ಹಾಗೆ ನಿಮ್ಮ ಮನೆಗೆ ಮಾಡ್ತೀವಿ, ಏನೋ ಕೋಟ್ಯಾಂತರ ರೂಪಾಯಿ ಬ್ಯಾಂಕಲ್ಲೇ ಬಂದ್ಬಿಡ್ತದೆ ಅಂತ ಎಲ್ಲ ಸುಳ್ಳು ಭರವಸೆ ಹೇಳ್ತಾರೆ. ನಾವು ಕನ್ನಡಿಗರಿಗೆ ಒಂದು ಮಾತು ಹೇಳ್ತೀನಿ, ನಾನು ಒಬ್ಬ ಕನ್ನಡಿಗನಾಗಿ, ಮನ್ ಮೇ ಹೈ ವಿಶ್ವಾಸ್ ತೋ ಹಮ್ ಇತಿಹಾಸ ಬದಲ್ ದೇಂಗೆ, ಹಮ್ ಕಲ್ ಕಿ ಬಾತ್ ನಹೀ ಕರ್ತೆ, ಹಮ್ ಆಜ್ ಬದಲ್ ದೇಂಗೆ, ಏಕ್ ಬಾರ್ ಹಮೇ ಭಿ ಮೌಕಾ ದೇಕೆ ದೇಖೋ, ಹಮ್ ಇಸ್ ಸ್ಟೇಟ್ ಕಿ ನಹೀ ಸಾರೇ ದೇಶ್ ಕಿ ಸರ್ಕಾರ ಬದಲ್ ದೇಂಗೆ. ಈ ದೇಶದ ಸರ್ಕಾರ ನಾವು ಚೇಂಜ್ ಮಾಡಕ್ ನಿಂತಿದ್ದೀವಿ. ಯಾಕಂತ ಹೇಳಿದ್ರೆ ನಾವು ಸುಳ್ಳು ಭರವಸೆ ಯಾವ್ದೇ ರೀತಿ ಕೇಳ್ತಾ ಇಲ್ಲ. ಆಮೇಲೆ ಜನಕ್ಕೆ ಏನ್ ಬೇಕಾದ್ರೂ ನಾವು ಹೋಗಿ ಮುಂದೆ ನಿಂತ್ಕೊಂಡು ಮಾಡಿಕೊಡುವಂತಹ ಅಧಿಕಾರವನ್ನು ಪಡೆದಿದ್ದೀವಿ. ಆ ದೇವರು ನಮ್ಗೆ ಸೆಲೆಕ್ಟ್ ಮಾಡಿದ್ದಾನೆ, ಅದಕ್ಕಾಗಿ ನಾವು ಜನಸೇವಕ ಆಗಕ್ಕೆ ನಿಂತಿದ್ದೀವಿ. ಖಂಡಿತ ಸರ್. ಸರ್, ತಾವು ಒಬ್ರು ಯುವಕರಾಗಿ ತಮ್ಮ ಒಂದು ಈ ಮಹಿಳಾ ಎಂಪವರ್ಮೆಂಟ್ ಪಕ್ಷದ ಬಗ್ಗೆ ತಮ್ಮ ಒಂದು ಯುವಕರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀರಾ ತಮ್ಮ ಒಂದು ಪಾರ್ಟಿ? ಓಕೆ, ನಾನು ಒಬ್ಬ ಯುವಕನಾಗಿ ಬೇರೆ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿವರೆಗೂ ಎಲ್ಲರ್ಕಿಂತ ಜಾಸ್ತಿ ಮೋಸ ಅನ್ನೋದಾಗಿದ್ರೆ ಅದು ಯುವಕರ ಜೊತೆಯಲ್ಲಿ. ಯುವಕರು ರ್ಯಾಲಿ ತೆಗಿಯಕ್ಕೆ ಯುವಕರು ಬೇಕು, ಜನ ಸಮಾವೇಶ ಮಾಡಕ್ಕೆ ಯುವಕರ ಬೇಕು, ನಮ್ಮ ವೋಟಿಂಗ್ಗೋಸ್ಕರ ಯುವಕರ ಬೇಕು, ವೋಟ್ ಹಾಕಕ್ಕೆ ಯುವಕರ ಬೇಕು, ಅವರು ಜಾಬ್ ವಿಷಯ ಬಂದಾಗ ಯುವಕರು ಬೇಡ, ಡಾಕ್ಟರ್ಗಳಿಗೆ ಸೀಟ್ ಕೊಡಿಸ್ಬೇಕಾದ್ರೆ ಅವ್ರಿಗೆ ಯುವಕರು ಬೇಡ, ಅವ್ರು ಇಂಜಿನಿಯರಿಂಗ್ ಸೀಟ್ ಬೇಕು ಅಂದ್ರೆ ಯುವಕರು ಬೇಡ. ಇಂತಹ ನಮ್ಮ ಸಮಾಜದಲ್ಲಿ ಆಗ್ತಾ ಇದ್ದವಾಗ ನಾನು ಒಬ್ಬ ಯುವಕನಾಗಿ ಸಾವಿರಾರು ಜನ ಯುವಕರ ನೋವನ್ನು ತಗೊಂಡು ನಾನೊಬ್ಬ ಮುಂದೆ ಬರ್ತಾ ಇದ್ದೀನಿ ಅಂತ ನೋವಿಗೆ ಸ್ಪಂದಿಸಿ ಪ್ರತಿ ಒಬ್ಬ ಯುವಕನು ಕೂಡ ನನಗೆ ಜೊತೆಗೆ ತಗೊಂಡು ನಡೀತಾನೆ ಅನ್ನೋ ಒಂದು ಭರವಸೆ ನಾನು ಇಟ್ಕೊಂಡಿದ್ದೀನಿ. ಖಂಡಿತ ಸರ್. ತಮ್ಮ ಒಂದು ರಾಜಕೀಯ ವಿಚಾರವನ್ನು ಮತ್ತೆ ತಮ್ಮ ಒಂದು ಪಕ್ಷದ ಬಗ್ಗೆ ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ India.com ಪರವಾಗಿ ತಮಗೆ ಧನ್ಯವಾದಗಳು ಸರ್. ಧನ್ಯವಾದ. ತಾವು ಕೇಳೋದ್ರ ವೀಕ್ಷಕರೇ,
ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯ ರಾಜ್ಯ ವಕ್ತಾರರ ಸಿಎಂ ಶಹಬಾಸ್ ಆದಾ ಅವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.